ಬಂದು ಇದು ಗಾಡಿನ ಕರಿ ಬೈಕ್ ನಿಲ್ ಸೈಡ್ಗೆ ನಿಲ್ಸ್ಕೊಳ್ಳಿ, 2 ನಿಮಿಷ ಇಲ್ಲಿ ಹೇಳ್ಬಿಡೋಣ. ಸಹೋದರಿ ಪದ್ಮಾವತಿ ಸುರೇಶ್ ಅವರು ನಿಮ್ಮ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಅಭೂತಪೂರ್ವವಾದ ಸ್ವಾಗತವನ್ನು ಕೊಟ್ಟಿದ್ದೀರ. ಈ ಸ್ವಾಗತಕ್ಕೆ ತಮ್ಮೆಲ್ಲ ಗ್ರಾಮಸ್ಥರಿಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತಾರೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಬಂದಿದೆ. ಈ ಉಪಚುನಾವಣೆ ಯಾಕಾಗಿ ಬಂದಿದೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಎಲ್ಲ ಕವರ್ ಮಾಡಿ ಎಲ್ಲ ಬರ್ರಿ, ಅಲ್ಲಿ ಮುಂದೆ ಬರಮ್ಮ, ಬರ್ರಿ ಎಲ್ಲ ಕೈ ಇಟ್ಕೊಂಡು ಬರ್ರಿ ಎಲ್ಲ. ಇವಾಗ ನಾನು ಬ್ಯಾಡ ಅಕ್ಕದ ಬೇಡ ಕೈ ಹಿಡ್ಕ ಹಂಗೆ ಹಂಗೆ ನೀವೇ ನೋಡ್ತಿದ್ದೀರಲ್ಲ, ಹೋದ ಕಡೆಯಲ್ಲೆಲ್ಲಾನು ಜನಗಳು ಎಷ್ಟು ಸಂಖ್ಯೆಯಲ್ಲಿ ಸೇರ್ತಿದ್ದಾರೆ ಅಂತಂದ್ಬಿಟ್ಟು, ಮತ್ತೆ ಅವ್ರು ಹೇಗೆ ನನಗೆ ಹೇಳ್ತಿದಾರೆ ನೋಡಿ, ಈ ಊರಲ್ಲಿ ಮುದ್ದನಹಳ್ಳಿ ಹೇಳ್ತಿದ್ದಾರೆ, ಅಮ್ಮ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ, ನಿನ್ನೆ ಗೆಲ್ಲೋದು, ನಿನ್ನೆ ಗೆಲ್ಲಿಸ್ತೀವಮ್ಮ, ನಿನ್ನೆ ಕಳಿಸ್ತೀವಿ ಅಂತ ನನಗೆ ಭರವಸೆ ಇಲ್ಲ, ಕಳಿಸ್ತಾ ಇದ್ದಾರೆ. ಎಲ್ಲ ಊರುಗಳಲ್ಲಿ ಇದೇ ರೀತಿ ನಡೀತಾ ಇದೆ. ಕೆಲವೊಂದು ಈಗ ಬಂದ್ತಕ್ಕಂಥ ಇದರಲ್ಲಿ ಡೆವಲಪ್ಮೆಂಟೇ ಕಾಣ್ತಾ ಇಲ್ಲ ಏರಿಯಾಗಳಲ್ಲಿ, ಚರಂಡಿ ಇರ್ಬೋದು ಇಲ್ಲ, ಮತ್ತು ಜನಗಳು ಎಲ್ಲ ಹೇಳ್ತಿದ್ದಾರೆ ಇದು ಚರಂಡಿ ಸಮಸ್ಯೆ ಇರ್ಬೋದು, ರೋಡಿನ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆಗಳು ಇಲ್ಲಿದ್ದಾವೆ. ನೀವೇನಾದರೂ ವೋಟ್ ಮಾಡಿ ನನಗೆ ಗೆಲ್ಲಿಸ್ಕೊಟ್ರೆ ಅದನ್ನೆಲ್ಲನೂ ಪ್ರಾಮಾಣಿಕವಾಗಿ ನಾನು ಅದನ್ನು ಪರಿಹಾರ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ನೋಡ್ತೀನಿ. ಅವ್ರ ಪಕ್ಷದಿಂದ ಅವರು ನಿಂತ್ಕೊಳ್ತಾರೆ, ಅವ್ರು ಸ್ಪರ್ಧೆ ಮಾಡ್ತಾರೆ, ಹಾಗೆ ನಾವು ನಮ್ಮ ಪಕ್ಷದಿಂದ ನಾವು ನಿಂತು ನಾವು ಸ್ಪರ್ಧೆ ಮಾಡ್ತೀವಿ. ದಿನೇಶ್ ಗುಂಡೂರಾವ್ ಅವ್ರು ಹೇಳೋರೆ ಇಲ್ಲಿ MTB ನಾಗರಾಜ್ ಶರತ್ ಬಚ್ಚೇಗೌಡ ಮತ್ತು ನಿಮ್ದು ನೇರ ಸ್ಪರ್ಧೆ ಅಂತ ಅಂದ್ಬಿಟ್ರೆ ಹೌದು, ಅದು ಖಂಡಿತ. ಯಾಕೆಂದ್ರೆ ಹೊಸಕೋಟೆ ಅಂದ್ರೆ 20 ವರ್ಷದಿಂದ ಈ ಹೊಸಕೋಟೆ ಒಳಗಡೆ ಕಾಂಗ್ರೆಸ್ ಪಕ್ಷನೇ ಗೆದ್ದಿದೆ, ಮತ್ತೆ ಕಾಂಗ್ರೆಸ್ ಪಕ್ಷ ಬಲಯುತವಾಗಿದೆ, ಅದರಿಂದ ಅರಿವು ಮತ್ತೆ ಈ ಸಲನೂ ಅಷ್ಟೇ ಕಾಂಗ್ರೆಸ್ ಗೆದ್ದು ಬರುತ್ತೆ. ನಿಮ್ಮ ಪ್ರಚಾರ ತುಂಬ ಚೆನ್ನಾಗಿ ಸಾಗ್ತಾ ಇದೆ. ಬೆಳಗ್ಗೆ ನಂದಗುಡಿ ಹೋಗಿದ್ವಿ, ಅಲ್ಲೂ ಎಲ್ಲ ತುಂಬ ಚೆನ್ನಾಗಿ ನಡೀತು. ಮತ್ತು ಇಲ್ಲಿ ನೀವೇ ನೋಡ್ತಿದ್ದೀರಲ್ಲ, ಈ ಸಂಸದರಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು, ಎಷ್ಟು ಜನ ನಮಗೆ ಬೆಂಬಲ ಸೂಚನೆ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ನಡೀತಾ ಇದೆ ನಮಗೆ. ಮೇಡಮ್, ಈ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ದಂಥವರು ಈಗ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ, ಸೊ ಅದೇನಾದರೂ ಎಫೆಕ್ಟ್ ಆಗ್ತದ ನಿಮಗೆ ನೀವು ನೋಡಿದಾಗೆ ಇಲ್ಲಿ? ನಮಗೇನ ಎಫೆಕ್ಟ್ ಆಗೋದಿಲ್ಲ, ಯಾಕೆಂದ್ರೆ ಕಾಂಗ್ರೆಸ್ಗೆ ಇದು ಸ್ಕೋಟನದು ಭದ್ರ ಕೋಟೆಯಿಂದಾಗಿ ಇಲ್ಲಿನ ಕಾಂಗ್ರೆಸ್ ಪಕ್ಷದವರು ಎಲ್ಲ ಕಾಂಗ್ರೆಸ್ ಪಕ್ಷದವರಾಗಿ ಉಳಿದಿರ್ತಾರೆ, ಎಲ್ಲ ಸ್ವಾಭಿಮಾನಿಗಳಾಗಿದ್ದಾರೆ, ಅವ್ರು ಯಾರು ನಮಗೆ ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ ಕಾಂಗ್ರೆಸ್. ಮೇಡಮ್, ಪದ್ಮಾವತಿ ಸುರೇಶ್ ಅವರು ಇರ್ಬೋದು ಅಥವಾ ಶರತ್ ಬಚ್ಚೇಗೌಡ ನನಗೆ ಲೆಕ್ಕಕ್ಕೆ ಇಲ್ಲ ಅಂತೇಳಿ MTB ನಾಗರಾಜ್ ಅವರು ಹೇಳ್ತಿದ್ದಾರೆ. ಅದೆಲ್ಲ December 5 9 ತಾರೀಕು ರಿಸಲ್ಟ್ ದಿನ ಗೊತ್ತಾಗುತ್ತೆ. ನಾನೇ ಗೆದ್ದೇ ಗೆಲ್ತೀನಿ ಅಂತ ಹೇಳ್ತಿದ್ರು, ನಮಗೂ ವಿಶ್ವಾಸ ಇದೆ ನಾವೇ ಗೆದ್ದೇ ಗೆಲ್ತೀವಿ ಅಂತ. ಅಣಬಲದಿಂದ ಯಾವ ರೀತಿ ಗೆಲ್ತಾರೆ? ನಾವೆಲ್ಲ ಜನಗಳ ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ಕೇಳ್ಕೊತಾ ಇದ್ವಿ, ಮನೆ ಮನೆಗೆ ಹೋಗಿ ಎಲ್ಲರೂ ನಿಮ್ಮನ್ನೇ ಬೆಂಬಲಿಸ್ತೀವಮ್ಮ, ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಜನ ಎಲ್ಲಾನು. ಮೇಡಮ್, ಯಾವ ವಿಚಾರ ಇಟ್ಕೊಂಡು ನೀವು ಮತ ಕೇಳ್ತಾ ಇದ್ದೀರಿ? ಅಭಿವೃದ್ಧಿ ಬಗ್ಗೆ ನಾವು ಮತ ಕೇಳ್ತಾ ಇದ್ದೀವಿ. ಮತ್ತೆ ಕಾಂಗ್ರೆಸ್ ಪಕ್ಷ 2013 ಇಂದ ಸಿದ್ದರಾಮಯ್ಯನವರು ಮಾಡಿದ ಸಾಧನೆಗಳು, ಕೊಟ್ಟಂತ ಭಾಗ್ಯಗಳಿಂದ, ಮತ್ತೆ ಇಲ್ಲಿನ ಕಾಂಗ್ರೆಸ್ನ ಅಭಿಮಾನಿಗಳಿದಾರಲ್ಲ ಅವರಿಂದ ಎಲ್ಲ ನಾವು ಗೆದ್ದೇ ಗೆಲ್ತೀವಿ. ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಇಲ್ಲಿವರೆಗೂ ಸಮಸ್ಯೆಗಳಿದ್ದಾವೆ, ಸೊ ಅದ್ರ ಬಗ್ಗೆ ನೀವು ಗೆದ್ದರೆ ಏನು ಭರವಸೆ ಕೊಡಕ್ಕೆ ಸರ್? ಖಂಡಿತ ಅದನ್ನೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ನಾನು ಪ್ರಾಮಾಣಿಕವಾಗಿ ದುಡಿತೇನೆ. ಇಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಇದ್ದಾರೆ, ಅದಕ್ಕೂ ಚುನಾವಣೆಗೂ ಯಾವುದೇ ಸಂಬಂಧ ಇಲ್ಲ. ಹೊಸಕೋಟೆ ತಾಲೂಕಿನ ಕುರುಬರ ಸಂಘನ ಕಟ್ಟಿ ಸ್ಥಾಪನೆ ಮಾಡಿ ಅದನ್ನು ಅಲ್ಲಿ ಒಂದು ಅಸ್ತಿತ್ವಕ್ಕೆ ತಂದಿದ್ದೆ
ನೆಲವಾಗಲೂ ಕೃಷ್ಣಮೂರ್ತಿ ಅಂತ ಅಧ್ಯಕ್ಷರು, ಕಲ್ಲಪ್ಪ ಅವರು, ನಾನು ಜನರಲ್ ಸೆಕ್ರೆಟರಿಯಾಗಿ 20 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಅದನ್ನೆಲ್ಲ ಅಸ್ತಿತ್ವಕ್ಕೆ ತಂದು 2002 ನಾವೊಂದು ಕುರುಬರದ ಸಮಾವೇಶ ಮಾಡಿ ಇಡೀ ತಾಲೂಕಲ್ಲಿ ಕುರುಬರನ್ನೆಲ್ಲ ಜಾಗೃತಿ ಮೂಡಿಸಿದ್ದಕ್ಕೆ 2004 ಕಾಂಗ್ರೆಸ್ ಪಕ್ಷ ಅದನ್ನು ಗಮನಿಸಿ MTB ನಾಗರಾಜಣ್ಣವ್ರಿಗೆ ಟಿಕೆಟ್ ಕೊಟ್ಟಿದ್ದು. ಆಮೇಲೆ ಸತತವಾಗಿ 3-4 ಚುನಾವಣೆ ಗೆದ್ದರು, MLA ಆದರು, ಮಂತ್ರಿ ಆದರು, ಇವಾಗ BJP ಹೋಗೋ ರಾಗಿ ಅವರು ನಮ್ಮನ್ನೆಲ್ಲ ಕಡೆಗಾಣಿಸಿದ್ರು. ಈಗ ಕುರುಬರ ಸಂಘನೇ ಹೈಜಾಕ್ ಮಾಡ್ಕೊಂಡು ಅವ್ರಿಗೆ ಬೇಕಾದವ್ರು ನಾರನ್ನೋ ಒಬ್ಬರನ್ನ ಅಧ್ಯಕ್ಷರು ಮಾಡಿ ಇಟ್ಕೊಂಡಿದ್ದಾರೆ. ಚೌಡಪ್ಪ ಅವರು ಬರೀ ಪೇಟೆಗೆ ಯಜಮಾನರು, ನಮ್ಮ ಮಾವನೇ ಅವರು ಚೌಡಪ್ಪ ಇದ್ದಾರಲ್ಲ, ಅವ್ರು ಸ್ವಂತ ನಮ್ಮ ಮಾವನ್ನೇ. ಅವರ ಪೇಟೆಗೆ ಸೀಮಿತವಾದ ಅಧ್ಯಕ್ಷರು, ಇಲ್ಲ ಚೌಲ್ಟ್ರಿ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಅಧ್ಯಕ್ಷರಷ್ಟೇ. ತಾಲೂಕಲ್ಲಿ ಯಾವುದೇ ಹಳ್ಳಿ ಗೊತ್ತಿಲ್ಲ. ತಾಲೂಕಲ್ಲಿ ಇರ್ತಕ್ಕಂಥ ಕುರುಬರದು ಏನು ಎತ್ತ, ಎಷ್ಟು ಹಳ್ಳಿ, ಜನಸಂಖ್ಯೆ ಏನು, ಏನು ಎತ್ತ ಅಂತ ಕುರುಬರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ಪೇಟೆಗೆ ಮಾತ್ರ ಗೌಡರಾಗಿ ಕೆಲಸ ಮಾಡ್ತಾ ಇದ್ದಾರೆ. MTB ನಾಗರಾಜಣ್ಣವ್ರಿಗೆ ಅಂಥವ್ರೇ ಬೇಕು. ತಿಳುವಳಿಕೆ ಹೆಸರು, ತಾಲೂಕನ್ನ ಭೂಪಟ ನೋಡಿರೋರು, ಸಂಘಟನೆ ಮಾಡೋರು, ಚೆನ್ನಾಗಿ ಮಾತಾಡೋರು, ಪಕ್ಷನ ಸಂಘಟನೆ ಮಾಡೋರು ಅವ್ರಿಗೆ ಬೇಕಾಗಿರಲ್ಲ. ಅವ್ರು BJP ಹೋಗೋರಾಗಿ ನಮ್ಮನ್ನೆಲ್ಲ ಕಡೆಗಾಣಿಸಿ, ನಮ್ಮನ್ನೆಲ್ಲ ಮೂಲೆ ಗುಂಪು ಮಾಡಿ, ನಮ್ಮ ಮೇಲೆ ಇಲ್ಲಿ ಸಲ್ಲದ ಆರೋಪಗಳನ್ನ ಹೊರಿಸಿ, ಕೇಸುಗಳಾಕಿಸಿ, ಜೈಲಿಗೆ ಕಳಿಸಿ, ಅವರು ಕೊನೆಯಾಗ ಪಕ್ಷನೇ ಅವ್ರನ್ನ ಉಚ್ಚಾಟನೆ ಮಾಡಿತು. ಈಗ BJP ಹೋಗಿ ಟಿಕೆಟ್ ತಕ್ಕೊಂಡು ಅಭ್ಯರ್ಥಿಯಾಗಿ ನಿಂತ್ಕೊಂಡವ್ರು. ಇಲ್ಲ, ನಾವು ಇಲ್ಲಿ ಸಲದ ಆರೋಪಗಳು ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಮನೆ ಮುಂದೆ ಹೋರಾಟ ಮಾಡ್ತೀವಿ ಅಂತ ಕುರುಬರ ಸಂಘದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಕುರುಬರ ಸಂಘಕ್ಕೂ ಪಿಳ್ಳೆಣ್ಣ ಮಾಡ್ತಾ ಇರೋ ಆರೋಪಕ್ಕೆ ಒಂದಕ್ಕೆ ಸಂಬಂಧನೇ ಇಲ್ಲ. ಪಿಳ್ಳೆಣ್ಣ ಅವರು ಆರೋಪ ಮಾಡ್ತಾ ಇರೋದು ವೈಯಕ್ತಿಕವಾದ ವಿಚಾರಗಳು. ನನಗೆ ಇಂತಿಂಥ ತೊಂದರೆ ಎಲ್ಲ ತಮ್ಮನಾಗಿ ಕೊಟ್ಟಿದ್ದಾನೆ, ಇನ್ನು ನಿಮ್ಮನ್ನ ಎಷ್ಟು ಮಾತ್ರ ನಡ್ಕೊಂತಾರೆ ಇಲ್ಲಿ, ಸ್ವಂತ ಒಡ ಹುಟ್ಟಿದ ಅಣ್ಣವ್ರ ಬಗ್ಗೆನೇ ಹಿಂಗೆ ನಡ್ಕೊಂಡ್ರೆ ಇನ್ನು ನಿಮ್ಮನ್ನೆಲ್ಲ ಹೆಂಗೆ ಕಾಪಾಡ್ತಾನೆ, ಹುಷಾರಾಗಿರಿ ಅಂತ ಹೇಳಿದ್ದಾರೆ. ಪಿಳ್ಳೆಣ್ಣನು ನಾಯಕ, ಆತನೇ ಕರ್ಕೊಂಬಂದು ಇಲ್ಲಿ 2004 ಚುನಾವಣೆ ಮಾಡಿದ್ದು. ಆತ ಒಬ್ಬ ಲೀಡ್ರು, 4 BBMP ಮೆಂಬರ್ ಆಗಿದ್ದಾರೆ. ಆರ್ಥಿಕವಾದ ಶಕ್ತಿ ಇದ್ದಿದ್ರೆ ಅವರು MLA ಕ್ಯಾಂಡಿಡೇಟೆ. ಅವರು ಆರ್ಥಿಕವಾದ ಶಕ್ತಿ ಚುನಾವಣೆಯನ್ನು ಫೇಸ್ ಮಾಡಕ್ಕ ಸ್ವಲ್ಪ ಶಕ್ತಿ ಇದ್ದಿದ್ರೆ ಅವರೂ ಇಲ್ಲಿ ಚುನಾವಣೆಗೆ ನಿಲ್ತಾ ಇದ್ರು. MLA ಕರ್ಕೊಂಬಂದ್ಬಿಟ್ಟಿದ್ದೆ ನಾವು ಅಂತ ಹೇಳಿದ್ದಾರೆ. MTV ಕರ್ಕೊಂಬಂದ್ಬಿಟ್ಟಿದ್ದು ನಾವು. ಅದರಲ್ಲೂ ಅವರೊಬ್ರು ಪಿಳ್ಳೆಣ್ಣ ಅವರೂ ಒಬ್ರು. MTV ನಾಗರಾಜನ್ ಕರ್ಕೊಂಬರೋದ್ರಲ್ಲಿ ನಮ್ಮ ಪಾತ್ರ ಎಲ್ಲ ಬಹು ಮುಖ್ಯವಾಗಿತ್ತು. ಬಂದು ಎಲ್ಲ MLA ಆಗಿ ಮಂತ್ರಿ ಆಗಿ ಎಲ್ಲ ಗೊತ್ತಾದ ಮೇಲೆ ಇವರೆಲ್ಲ ಬೇಡ ಅಂತ ದೂರ ಇಟ್ಬಿಟ್ರು ಅಷ್ಟೇ. ಅವಕಾಶವಾದಿ ಡೈರೆಕ್ಟರ್ ಅವ್ರ ಕಡೆ ಇಲ್ಲ, ಅವಕಾಶವಾದಿ ರಾಜಕಾರಣ.